ಕೇಳ್ತಿದ್ದೀರ ಸುವರ್ಣ. ಜೈ ಜಕ್ಕಮ್ಮ, ನನ್ನ ಲೈಫ್ ಖಾಲಿ ಪೂರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಬಟ್ ಒಂದು ಒಳ್ಳೆ ಹುಡುಗಿನ ತೋರಿಸಿ ಮಸಾಲೆ ಪೂರಿ ಮಾಡಿಬಿಟ್ಟಿಯಲ್ಲಮ್ಮ, ತುಂಬಾ ಥ್ಯಾಂಕ್ಸ್. ನೀವು ಬರೋದ್ರ ನೋಡಿದ್ರೆ ನನ್ನನ್ನೇ ಹುಡ್ಕೊಂಡು ಬರೋ ರೀತಿ ಇದೆ. ನಿಮ್ ಥಿಂಕಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ತಾನೇ ಪೂರಿ ಮೈಸೂರು ಅಂಬಾರಿ ತರ ಓಡಾಡ್ತಾ ಇರೋದು. ಅದಕ್ಕೆ ತಾನೇ ಈ ಶ್ರುತಿ ನಿಮ್ಮನ್ನು ಹುಡ್ಕೊಂಡು ಬಂದಿರೋದು. ಸುತಿ, ನೀನ್ ಮಾತ್ರ ಅಲ್ಲಮ್ಮ, ಈ ಏರಿಯಾದಲ್ಲಿರುವ ಹುಡುಗಿರು ಆಂಟಿ ಎಲ್ಲ ನನ್ನ ಹುಡ್ಕೊಂಡು ಬರ್ತಾರೆ. ಯಾಕಂತ ಕೇಳೋ, ನಾನು ಮಾಡುವ ಮಸಾಲೆ ಪೂರಿ ಅಷ್ಟು ಟೇಸ್ಟ್. ಅದೇ ಪೂರಿ ತಿಂದೆ ತಾನೆ ನನಗೆ ಇವತ್ತು ಈ ಸ್ಥಿತಿ ಬಂದಿರೋದು. ನಿನ್ಗೇನಮ್ಮ ಆಗಿದೆ, ಹಾಲಿವುಡ್ ಹೀರೋಯಿನ್ ತರ ಇದೆಯಾ? ಬದುಕಿದ್ರೆ ಹಾಲಿವುಡ್ ಅಲ್ಲೇ ಇರ್ತಿದ್ನೋ ಏನೋ. ಆದ್ರೆ ಏನಾದ್ರೆ ಮೊನ್ನೆ ನಿಮ್ ಗಾಡಿಲಿ ಪಾನಿಪುರಿ ತಿಂದು ಎಕ್ಸ್ಟ್ರಾ ಪಾನಿ ಕುಡ್ದು ಮನೆಗೆ ಹೋಗಿ ಮಲಗಿದಷ್ಟೇ. ಕಣ್ಬಿಟ್ ನೋಡ್ತೀನಿ, ಯಮೋ ಕಿಂಕರ್ ಜೊತೆ ಇದೀನಿ ನಾನು. ನನ್ ಸಾಯಕ್ ನೀವೇ ಕಾರಣ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ. ಆದ್ರೆ ನನ್ನ ಆತ್ಮಕ್ ಶಾಂತಿ ಸಿಗ್ಬೇಕು ಅಂದ್ರೆ ನೀವ್ ನನ್ನ ಮದ್ವೆ ಆಗ್ಲೇಬೇಕು. ಅಮ್ಮ, ಬದುಕಿರೋರ್ನ ಮದುವೆ ಆದ್ರೆ ಲೈಫ್ ಡೆತ್ ಆಗುತ್ತೆ, ಡೆತ್ ಆದ್ರನ್ನ ಮದುವೆ ಆದ್ರೆ ಲೈಫ್ ಏನಾಗುತ್ತೆ? ಸರಿ, ನೀವ್ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ನಾನ್ ಹೇಳಿದ ವ್ಯಕ್ತಿಗೆ 1,10,000 ರೂಪಾಯಿ ಕೊಡ್ಬೇಕು. ಶ್ರುತಿ, ನೀನ್ ಹೇಳುವ ಎರಡು ಐಡಿಯಾನು ಸೂಪರ್ ಆಗಿದೆ, ಬಟ್ ಯಾವ್ದು ಬಕಟ್ ಆಗಲ್ಲ. ನಿನ್ನ ಮದುವೆ ಆಗ್ಬೇಕಾದ್ರೆ ನೀನು ದೇವ ಅಂತ ಹೇಳ್ತಾ ಇದೀಯ. ನನಗೂ ದುಡ್ಡು ಕೊಡ್ಬೇಕಂತ ಆಸೆ ಇದೆ, ಬಟ್ ಜೋಬ್ನಲ್ಲಿ ನನ್ನ ಹತ್ರ ದುಡ್ಡೇ ಇಲ್ಲ, ಏನ್ ಮಾಡೋದು? ಎರಡ್ರಲ್ಲಿ ಒಂದ್ ಮಾಡ್ಲಿಲ್ಲ ಅಂದ್ರೆ ನಾನ್ ನಿನ್ನ ಬಿಡಲಾರೆ. ಏ, ಹೋಗೋ ದಾರಿ ನನ್ ಗೊತ್ತು, ಬಿಡಮ್ಮ ದೆವ್ವ ಅಂತ ದೆವ್ವ ಬಿಡಮ್ಮ. ನೀ ಪುರಿ ಬ್ರದರ್, ಯಾಕ್ರಿ ದಾರಾಗ ಒಬ್ರು ನಿಂತ್ಕೊಂಡ್ ಮಾತಾಡ್ಲಿಕ್ಕತ್ತಿರಲ್ಲ? ಏನಕ ನನ್ ಹಿಂದೆ ಶ್ರುತಿ ನಿಂತಿದ್ದಾಳೆ, ಕಾಂತ ಇದೆಯಾ? ಯಾರಿ ಶ್ರುತಿ, ಯಾರು ಕಾಣ್ಸವಲ್ರು? ಅಯ್ಯೋ ತಮಾಷೆ ಮಾಡ್ಬೇಡಮ್ಮ, ನೀನು ನನ್ ಹಿಂದೆ ನಿಂತಿದ್ದಲ್ಲ ನೋಡು. ರೀ ಪುರಿ ಬ್ರದರ್, ನಿಮ್ ಹಿಂದನೂ ಇಲ್ಲ, ನಿಮ್ ಬಾಜುಕೂ ಇಲ್ಲ, ಬೇಕಂದ್ರೆ ನೀವು ನೋಡ್ರಿ. ಶ್ರುತಿ, ನೀನ್ ಯಾಕೆ ಅಷ್ಟು ಹೋಗ್ಬಿಟ್ಟೆ ಹತ್ರ ಬಾ. ಅವರು ಸೌದತ್ತಿ ಎಲ್ಲವ ಅಂದ್ರಲ್ಲ, ಸೌದತ್ತಿ ಎಲ್ಲವ ಶಕ್ತಿ ಅವರಲ್ಲಿದೆ. ಅವ್ರ ಮುಂದೆ ನನ್ನ ಆಟ ಏನು ನಡೆಯೋದಿಲ್ಲ, ಅವ್ರಿರೋವರೆಗೂ ನಾನ್ ಬರೋದಿಲ್ಲಪ್ಪ. ನಿಂದು ಒಳ್ಳೆ ಕಥೆ ಆಯ್ತಲ್ಲ. ರೀ ಪುರಿ ಬ್ರದರ್, ಯಾರ ಹತ್ರ ಮಾತಾಡ್ಲಿಕ್ಕತ್ತೀರಿ? ನಾನು ಹೇಳಿದ್ನಲ್ಲ ಶ್ರುತಿ ಅಂತ, ಅಲ್ಲಿ ಹೋಗಿ ನಿಂತ್ಕೊಂಡ್ ಬಿಟ್ಟಿದ್ದ ನೋಡು. ರೀ ಪುರಿ ಬ್ರದರ್, ಯಾರು ಕಾಣ್ಸವಲ್ರಿ? ಅಯ್ಯೋ, ಆ ಮರದ ಪಕ್ಕದಲ್ಲಿ ನಿಂತಿದ್ದಾಳೆ, ಸರಿಯಾಗಿ ನೋಡಮ್ಮ. ನನಗ್ ಮರ ಅಷ್ಟೇ ಕಾಣಿಸ್ಲಿಕ್ಕತ್ತದ್ರಿ, ಅಲ್ಲಿ ಯಾರು ಇಲ್ಲ. ರೀ ಪುರಿ, ನಾನ್ ನಿಮಗ್ ಬಿಟ್ರೆ ಬೇರೆಯವ್ರ ಕಣ್ಣ ಕಾಣದಿಲ್ಲ ರೀ. ಆದ್ರೆ ನೀವ್ ನನ್ ಕಂಡೀಷನ್ ಒಬ್ದೇ ಇದ್ರೆ ನಾನಿನ್ನ ಬಿಡಲಾರೆ. ಆದ್ರೆ ಆ ರೇಣುಕ ಅವ್ರು ಇರೋವರೆಗೂ ನಾನ್ ನಿಮ್ ಹತ್ರ ಬರಲಾರೆ. ಜೈ ಜಕ್ಕಮ್ಮ, ಒಂಟಿಯಾಗಿದ್ರೆ ಅಟ್ಯಾಕ್ ಮಾಡುದು ಗ್ಯಾರಂಟಿ, ರೇಣುಕ ಜೊತೆಲಿದ್ರೆ ಸೇಫ್. ಪುರಿ ಬ್ರದರ್, ನೀವ್ ಒಬ್ರ ಮಾತಾಡ್ಕೊಂಡು ನೋಡಿದ್ರೆ ಗೊತ್ತಾಗ್ತದ ನಿಮಗೆ ಏನೋ ಆಗಿಲ್ಲ ರೀ. ರೇಣುಕ, ಈ ಬಿಸಿಲಲ್ಲಿ ನನ್ನ ಮೈಂಡ್ ವರ್ಕ್ ಆಗ್ತಾ ಇಲ್ಲ, ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ. ಒಂದ್ 5 ನಿಮಿಷ ನಿಮ್ ಮನೇಲಿ ಹೋಗಿ ಕುತ್ಕೋಬೋದಾ? ಬರ್ ಬರ್ರಿ, ಬರೋದ್ ಬರ್ತೀರಿ, ನನಗೂ ಹೆಲ್ಪ್ ಮಾಡ್ದಂಗ ಈ ಸೇರಿ ಗಂಟ ಹಿಡ್ಕೊರಿ. ನಡಿಯಮ್ಮ ನಡಿಯಮ್ಮ, ಹೋಗಿ ಹೋಗಿ, ನೀವೆಲ್ಲ ಹೋದ್ರು ನಾನಿನ್ನ ಬಿಡಲಾರೆ. ರಾಣಿ, ಈ ಮೋರಿ ಬರ್ದನ್ನ ಯಾವಾಗಿಂದ ಕೆಲ್ಸಕ್ಕೆ ಇಟ್ಕೊಂಡಿ? ಏ ಬೇಡಿ, ಅದನ್ನ ಬಿಟ್ಟಾದ್ರೆ 30 ಹಣ್ಣು ಕೆಳಗಡೆ ದಬ ದಬ ಅಂತ ಬಿದ್ಬಿಡ್ಬೇಕು. ಮೋರಿ ಬರ್ದಾರಲ್ಲ, ಯಾವ ಪುರಿ ಬಿದ್ದೆ ತಿಂದ್ರೆ ಪುರಿ ಮೂಗಲ್ಲಿ ಹುರಿ. ನಾನು ನಿಮ್ ಮನೆ ಕೆಲ್ಸ ಮಾಡಕ್ ಬರ್ಲಿಲ್ಲ, ನಿಮ್ ವೈಫ್ಗೆ ಸಹಾಯ ಮಾಡ್ಬೇಕಂತ ಬಂದಿರೋದು. ರಾಣಿ, ಈ ಮುದುಕ್ ಮನುಷ್ಯ ಏನ್ ಸಹಾಯ ಮಾಡ್ತಾರ ಕರ್ಕೊಂಡ್ ಬಂದಿ? ಅದು ದಾರೆ ಒಬ್ರ ಮಾತಾಡ್ಕೊತ ನಿಂತಿದ್ದೀರಿ, ನನಗ ಅಯ್ಯೋ ಪಾಪ ಅನಿಸ್ತ್ರಿ, ಅದಕ್ಕ ಕರ್ಕೊಂಡ್ ಬಂದೇರಿ. ಇವ್ರೇ ಪುರಿ ಬಿಡ್ದ ಮೊದ ತದರ್ ಬಿಡ್ರಿ, ನೀವ್ ಯಾಕ್ರಿ ದಾರಿ ಮೇಲೆ ನಿಂತ್ಕೊಂಡು ಒಬ್ರ ಮಾತಾಡ್ಲಿಕ್ಕೆ ಹತ್ತಿದ್ರಿ? ನಿಮ್ಗೆ ಏನಾರ ಅದ ಹಿಡ್ದದ? ಏನದು? ಅದ ರೀ, ಅದ್ ಹಿಡ್ದಾಗ ಗ್ವಾಡಿ ಕೆದ್ರುದು, ಗಿಡ ಹತ್ತದು, ಕಲ್ಲು ಒಗಿದು, ಸುಮ್ ಸುಮ್ನ ನಗುದು ಮಾಡ್ತಾರ ನೋಡ್ರಿ. ಹುಚ್ಚ ಹೂ ಅದರಿ. ಈ ಪುರಿ ಬಿಡ್ದಾರ ಮೆಂಟ್ಲ್ ಆಗಲ್ಲ, ಮೆಂಟ್ಲ್ ಮಾಡ್ತೀನಿ ನಾನು, ಮೆಂಟ್ಲ್ ಮ್ಯಾನ್ ಅಲ್ಲ ಯಾವ ಜೆಂಟ್ಲ್ ಮ್ಯಾನ್. ಐನೋ, ಬಟ್ ನೀವ್ ಯಾಕ ಒಬ್ರ ಮಾತಾಡ್ಲಿಕ್ಕೆ ಹತ್ತಿದ್ರಿ? ಅದು ಆಕ್ಚುಲ್ ಆಗಿ ಏನಾಯ್ತಂದ್ರೆ, ನನ್ನ ಹೆಂಡತಿ ಅನ್ನಪೂರ್ಣಿ ನನ್ನ ಬಿಟ್ಟು ಹೋದ್ಮೇಲೆ ನಾನು ಯಾಕಂಗಿ ರವಿಚಂದ್ರನ್ ತರ ಆಗ್ಬಿಟ್ಟೆ. ಅವಳು ನೆನಪು ಉಸಿರು ಸಿನಿಮಾ ತರ ನನ್ನ ಕಾಡ್ಬಿಡ್ತು. ಅದಕ್ಕೆ ನಾನು ಪ್ರೀತಿ ಉಪೇಂದ್ರ ತರ ಅಲ್ಲಿ ಅಲ್ಲಿ ನಿಂತ್ಕೊಂಡು ಮಾತಾಡಕ್ ಶುರು ಮಾಡ್ಬಿಟ್ಟು. ಹಂಗಂದ್ರೆ ನೀವು ಯಾವ್ದಾದ್ರು ಸಿನಿಮಾ ಥಿಯೇಟರ್ ಗೇಟ್ ಕೀಪರ್ ಆಗ್ರಿ, ಬರೋಬ್ಬರಾಕತಿ. ಏನ್ ಗಿಡಲ ಅಲ್ಲ, ಸಿನಿಮಾ ಕಾಮಿಡಿ ನೋಡ್ಮೇಲೆ ನನ್ನ ಮನಸ್ಸು ಬಿಲಬಿಲ ಅಂತ ಒತ್ತಾಡ್ತಾ ಇದೆ. ಅದಕ್ಕೆ ಒಂದು 2 ದಿನ ನಿಮ್ಮ ಮನೇಲಿ ಇದ್ದು ಹೋಗೋಣ ಅಂತ ಬಂದಿದ್ದೀನಿ. ನೀನೇನು ಇರ್ತೀಯ ನೋಡ್ರಿ, ನೀವು ಅತಿಥಿಗಳಾಗಿ ಬಂದಿದ್ರೆ ಸತ್ಕಾರ ಮಾಡ್ಬೋದಿತ್ತು, ಆದ್ರೆ ನೀವು ಕರೀದ ಬಂದಿರಿ, ನೀವ ರೊಕ್ಕ ಕೊಟ್ಟು ಸತ್ಕಾರ ಮಾಡಿಸ್ಕೋಬೇಕು.
ಫ್ರೆಂಡ್ಶಿಪ್ ಬೆಲೆನೆ ಇಲ್ವಾ? ಅಂಗಡಿ ಹತ್ರ ಬರುವಾಗ ಬಿಟ್ಟಿಯಲ್ಲಿ ಪೂರಿ ತಿನ್ಕೊಂಡು ಹೋಗ್ತೀಯಾ? ನೋಡ್ರಿ, ಅದು ವ್ಯವಹಾರ, ಇದು ಉಪಚಾರ. ರೊಕ್ಕ ಕೊಟ್ಟಿರುವಂಗ ಆದ್ರೆ ಇರಿ, ಇಲ್ಲ ಅಂದ್ರೆ ಒಂದು ವಾಟೆ ನೀರು ಕೊಡ್ತಾರ, ಕುಡಿ ಜಾಕಲಿ ಮಾಡಿ. ಏ, ಈ ಪೂರಿ ಪರದಾರಿಗೆ ಮರ್ಯಾದೆ ಇಲ್ಲ ಅಂದ್ರೆ ಅಲ್ಲಿ ಒಂದು ನಿಮಿಷನ ಇರಲ್ಲ, ನಾನು ಬರ್ತೀನಿ. ಪೂರಿ ನೀನು ಆಚೆ ಬರದನೇ ಕಾಯ್ತಾ ಇದ್ದೆ. ನೀನು ಆಚೆ ಬಂದ ತಕ್ಷಣ ನಮ್ಮಿಬ್ಬರ ಮದುವೆ. ಹರಿಶ್ಚಂದ್ರ ಘಾಟ್ ಅಲ್ಲಿ ನಮ್ಮಿಬ್ಬರ ಹನಿಮೂನ್. ಕಷಾಯ ಕುಡಿರಿ, ತಲೆನೂ ಎಲ್ಲ ಹೋಗ್ತದೆ. ಮನೆಯಲ್ಲೂ ನಿನ್ ತರನೆ ಹೆಂಗಸರು ಇದ್ ಬಿಟ್ರೆ ಆ ಮನೆ ನಂದ ಗೋಕುಲ ಆಗ್ಬಿಡುತ್ತೆ. ರೇಣುಕಾ, ನೀನ್ ಹಿಂದೆ ಸೃಷ್ಟಿ ತಲೆ ನೋಡು. ಎಲ್ರಿ, ಯಾರು ಕಾಣ್ಸವಲ್ರು? ಅಲ್ಲಿ ಇದ್ಲಲ್ಲ, ಎಲ್ಲಿ ಹೋಗ್ಬಿಟ್ಲು? ಪುರಿ ಬ್ರದರ್, ನಿನ್ ರಾತ್ರಿ ನೀವು ದೆವ್ವದ ಸಿನಿಮಾ ನೋಡ್ಬೇಕ್ರಿ, ಅದಕ್ಕೆ ಹಿಂಗ ಆಡ್ಲಿಕತ್ತೀರಿ. ಸ್ವಲ್ಪ ರೆಸ್ಟ್ ತಗೋರಿ, ಎಲ್ಲ ಬರ್ಬರ್ ಆಗ್ತದ. ಹಂಗಂತೀಯ ಪೂರಿ? ನಾವು ನಿನ್ನ ಬಿಡಲಾರೆ. ಜೈ ಜಕ್ಕಮ್ಮ. ಇಲ್ರಿ, ಯಾಕೆ ಹೊಡಿಲ್ರಿ? ಮೈಲಾರಿ, ಅಲ್ಲಿ ನೋಡು, ಶ್ರುತಿ ನಿಂತಿದ್ದಾಳೆ, ಅವಳಿಂದ ನನ್ನ ಕಾಪಾಡು. ಯಾವ ಶ್ರುತಿ ರೀ, ಯಾರು ಕಾಣವಲ್ರು? ನಿಮ್ ಕಂದಿಗೆ ಏನಪ್ಪ ಆಗಿದೆ? ಅಲ್ಲಿ ನಿಂತಿದ್ದಲ್ಲಿ ನೋಡು, ಇನ್ ಮುಂದೆ ನಾನು ಈ ಮನೇಲಿ ಇರಲ್ಲ. ಬರ್ತಿದ್ದು ಯಾಕ ಪೂರಿ ಇಷ್ಟೊಂದು ಹೆದರ್ಕೋತಿದ್ಯಾ? ನನ್ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ಬಿಡಪ್ಪ. ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂದ್ರೆ ಅದೇನಂತ ಹೇಳ್ರಿ. ನೋಡ್ರಿ ಅಂತ ಏನಾತ್ರಿ ಬ್ರದರ್, ಯಾಕೆ ಹಿಂಗ್ ಓಡಿ ಬಂದ್ರಿ? ಅವಳು ನನ್ನ ಹಿಂದೆ ಬಂದ, ಅದಕ್ಕೆ ಎದುರ್ಕೊಂಡು ಓಡ್ ಬಂದ್ಬಿಟ್ಟೆ. ಏ ಕುಲ, ಅಲ್ಲಿ ಎಂಟ್ರಿ ಕೊಟ್ಟು ನಿಂತಿದ್ದಲ್ಲ ನೋಡು. ಎಲ್ರಿ, ನಮ್ ಕನ್ಸವಲ್ಲ, ಎಲ್ಲ ನಿಮ್ ಭ್ರಮೆ. ಏ, ಭ್ರಮೆನ ಇಲ್ಲ, ಕನ್ಸನ ಇಲ್ಲ, ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟು ನಿಂತಿದ್ದಲ್ ನೋಡು. ಏ ಶ್ರುತಿ, ಈ ರೀತಿ ನೀನು ಎಂಟ್ರಿ ಕೊಟ್ಟ ಬಂದ್ರೆ ನಾನ್ ಸುಮ್ನೆ ಇರಲ್ಲ ನೋಡು. ನಿನ್ನೆ ಸುಮ್ನೆ ಬಿಡಬಾರ್ದು ಅಂತಾನೆ ನಿನ್ ಹಿಂದ್ ಹಿಂದೆ ಬರ್ತಾ ಇರೋದು. ಇವ್ರನ್ನೆಲ್ಲ ಬಿಟ್ಬಾ, ಓಡೋಗ್ ಮದ್ವೆ ಆಗೋಣ. ನಿನ್ ಜೊತೆ ಮದ್ವೆ ಆಗೋದಿಂತ ಸಾಯೋದು ವಾಸಿ. ಸಾಯಕ್ ಬಿಟ್ಬಿಡ್ತೀನ ನಿನ್ನ. ಮೊದ್ಲು ನನ್ ಜೊತೆ ಮದ್ವೆ ಆಗು, ಆಮೇಲೆ ಹನಿಮೂನ್ ಮಾಡ್ಕೋ, ಆಮೇಲೆ ನಾನೇ ನಿನ್ನ ಸಾಯಿಸ್ತೀನಿ. ಪೂರಿ ಬ್ರದರ್ ಅವರೇ, ಈ ಶ್ರುತಿ ಅಂದ್ರೆ ಯಾರು? ಅವಳು ಯಾಕೆ ನಿಮ್ ಹಿಂದೆ ಬಿದ್ದಿದ್ದಾಳೆ? ಅವಳು ನನ್ನ ಅಂಗಡಿಯಲ್ಲಿ ಪಾನಿ ಕುಡಿದು ಸತ್ತೋತ್ಲಂತೆ. ಅದಕ್ಕೆ ದುಡ್ಡು ಕೊಡು, ಇಲ್ಲಾದ್ರೆ ನನ್ನ ಮದುವೆ ಆಗಂತ ನನ್ನ ಬೆನ್ನ ಹತ್ತಿದ್ದಾಳೆ. ಸತ್ತೋಗಿದ್ದಾಳೆ ಅಂದ್ರೆ ದೆವ್ವ ಆಗಿದ್ದಾಳ? 100% ಇಷ್ಟು ವಯಸ್ಸಾದ್ರೂ ಇಲ್ಲದೆ ಇರೋ ದೆವ್ವಗೆ ಹೆದರ್ತಿರಲ್ಲ, ನಿಮಗೆ ನಾಚ ಕೇಳಿಸಲ್ಲ? ಲೇ ಪುರಿ, ಯಾವ್ದಕ್ಕೂ ನೀನು ಆ ದೆವ್ವನ ಮದ್ವೆ ಆಗೋದು ಒಳ್ಳೇದು ಕಣೋ. ಮದ್ವೆ ಆಗ್ಬೋದು ಕಣೋ, ಸಂಸಾರ ಏನ್ ಮಾಡ್ಲಿ? ಅದನ್ನ ಬದುಕಿರೋ ನನ್ನ ಹತ್ರ ಏನಪ್ಪ ಕೇಳ್ತೀಯ? ಸತ್ತಿರೋ ಶ್ರುತಿ ಹತ್ರ ಕೇಳು. ಪೂರಿ ಬ್ರದರ್, ನೀವು ಕಸಿ ಕಟ್ ಹೇಳಿದ್ರೆ ನಾವು ನಂಬಬೇಕ್ರೆ? ಆಕ್ಚುಲ್ ಆಗಿ ನಾನು ನಂಬ್ತಾ ಇರ್ಲಿಲ್ಲಮ್ಮ. ಬೆಳಿಗ್ಗೆ ನೀನ್ ಬಂದು ನನ್ನ ಹಿಂದೆ ನಿಂತಿರೋ ಶ್ರುತಿ ಕಾಣ್ತಾ ಇಲ್ಲ ಅಂತ ಹೇಳಿದಲ್ಲ, ಆಗ ನಂಬೆ. ನಿಮ್ಮ ಮೊದ್ಲೇ ಹೆಂಡತಿ ಸತ್ತ ಸ್ವರ್ಗ ಸೇರ್ಯಾಳ, ನೀವ್ ಈಕಿನ ಮದುವೆ ಆಗ್ಬಿಟ್ರ ಈಕಿ ನಿಮ್ಮನ್ನ ಸರಳ ಮೊದ್ಲೇ ಹೆಂಡತಿ ಹತ್ರ ಕರ್ಕೊಂಡು ಹೋಗ್ಬಿಡ್ತಾ, ಆಗ ನಿಮ್ಗ ಈ ಸಂಸಾರದ ತಾಪತ್ರೇನೆ ಇರುದಿಲ್ಲ. ಏನೇ ಸಂಸಾರ ತಾಪತ್ರೆ ಅಂತ ನೀನು? ನನ್ನ ಹೆಂಡತಿ ಅನ್ನಪೂರ್ಣಿ ಎಷ್ಟು ಚೆನ್ನಾಗಿ ಸಂಸಾರ ಮಾಡಿದ್ರು ಗೊತ್ತಾ? ಯಾರು ಕಣ್ ಬಿತ್ತು ದಿಷ್ಟಿ ಗೊಂಬೆ ತರ ಇದ್ದ ನನ್ನ ಹೆಂಡತಿ ಅನ್ನಪೂರ್ಣಿ ದಿಷ್ಟಿ ಬಿದ್ದು ಸತ್ತಬಿಟ್ಲಯ್ಯ. ನಿಜ ಹೇಳಿ, ನೀವ ಶ್ರುತಿನ ಮೊದ್ಲು ಎಲ್ಲಾದ್ರೂ ನೋಡಿದ್ದೀರಾ? ನನ್ನ ಅಂಗಡಿಗೆ 1000 ಹುಡುಗಿಯರು ಬಂದು ಹೋಗ್ತಾರೆ, ಅದ್ರಲ್ಲಿ ಯಾರನ್ನ ನೆನಪಿಟ್ಕೊಳ್ಳೋದು? ಆದ್ರೂ ನೀವು ಹುಡುಗಿಯರನ್ನ ಚೆನ್ನಾಗಿ ನೆನಪಿಟ್ಕೋಬೇಕಲ್ರಿ. ಅಲ್ಲೇ ಕಣ, ನಾನು ಮಿಸ್ಟೇಕ್ ಮಾಡಿದ್ದು, ಆ ಮಿಸ್ನ ಬದುಕಿರುವಾಗಲೇ ನಾನು ಮೀಟ್ ಮಾಡಿದ್ರೆ ಮಿಸ್ಸಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಅಷ್ಟರಲ್ಲಿ ಜಸ್ಟ್ ಮಿಸ್. ಮಿದುರ ಆದ್ರೂ ಮಧುರವಾದ ಮಾತುಗಳನ್ನ ಆಡ್ತೀರ ನೋಡ್ರಿ, ಇದಕ್ಕೆ ಇರ್ಬೇಕ್ರಿ ಆ ಶ್ರುತಿ ನಿಮ್ ಹಿಂದ್ ಬಿದ್ದು ವೀಣೆ ನೋಡ್ಸ್ಲಿಕ್ಕೆ. ಆ ರೀತಿಯೆಲ್ಲ ಏನೂ ಇಲ್ಲ, ಸುಮ್ನಿರಿ ಮೈಲಾರಪ್ಪನವ್ರೆ. ಪೂರಿ ಬ್ರದರ್ ಅವ್ರಿಗೆ ಯಾವ್ದೋ ಕೆಟ್ಟ ಕನ್ಸ್ ಬಿದ್ದಿರ್ಬೇಕು. ಮಂಗಳ ಗ್ರಹಕ್ಕೆ ಹೋಗುವಂತ ಇಂಥ ಕಾಲದಲ್ಲಿ ದೆವ್ವ ಭೂತನೆಲ್ಲ ನಂಬ್ತೀರೇನ್ರಿ? ನೀವ್ ಹೇಳಿ ಪೂರಿ ಬ್ರದರ್ ಅವ್ರೆ, ನಿಮ್ ಜೀವನದಲ್ಲಿ ಯಾವ್ದಾದ್ರು ಕೆಟ್ಟ ಘಟನೆ ನಡೆದಿದ್ಯಾ? ಒಳ್ಳೇದು ಕೆಟ್ಟದು ಒಂದೇ ಸಮಯ ನಡೆದಿದಂದ್ರೆ ಅದು ನನ್ನ ಮದುವೆ. ನೀವ್ ಈ ರೀತಿ ಮಾತಾಡ್ತೀರಾ ಅಂದ್ರೆ ನಿಜವಾಗ್ಲೂ ನಿಮ್ ತಲೆ ಕೆಟ್ಟಿದೆ. ರೇಣುಕಾ ಮನೆಯಲ್ಲಿ ಕಾಂತಿ ಇತ್ತ ದೆವ್ವ
ಮಂದ ಮನೆಯಲ್ಲಿ ಕಂತ ಇಲ್ವಲ್ಲ ಆ ಮಂದ ನನಗೆ ತಲೆ ಏನೋ ಒಂತರ ಆಗ್ತದೆ ಸ್ವಲ್ಪ ತಿಲ್ಲಿ ಮಲ್ಕೋಬಹುದಾ ನಿಮಗೆ ರೆಸ್ಟಿನ ಅವಶ್ಯಕತೆ ತುಂಬಾ ಇದೆ ಮಲ್ಕೊಳ್ಳಿ ತುಂಬಾ ಥ್ಯಾಂಕ್ಸ್ ಬಾ दिवान शुद्धि मलिक नोड्री ब्रदर तक ऊट हंग्री ए सूपर ऊटमा ऊट मेले ना तल नो होता मस्त बे नी आराम बिड़ती ओके गुड नाइट रि गुड नाइट गुड नाइट जय जकम वे तुम ऊट को कंतु ना कुटम सुवर्णा पंचरंगी पापा।
ಪುರಿ ಏನಾಯ್ತು ಯಾಕೆ ಹೊರತಿದ್ಯಾ ಬಂದೆ ಅತ್ರೆ ನಮ್ಗ ಅವಮಾನ ಕಣ ರಾತ್ರಿ ನಿದ್ದೆ ಇಲ್ಲ ಕಣ ಆ ರೀತಿ ಕಣ ಅಲ್ರಿ ನಿಮ್ಗೆ ಹತ್ತು ಕಣ್ಣೀರ್ ಹಾಕಿದ್ರ ಬೆಂದಿರೋ ಬಟಾಣಿ ಹಸಿ ಬಟಾಣಿ ಹಾಕೊಂಡ್ರೆ ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ ಆ ಸುತಿಯಿಂದ ನನಗೆ ಮುಕ್ತಿ ಕೊಡ್ತಿ ಅಲ್ರಿ ಕಣ್ಣಿ ಕಾಣೋ ಮನುಷ್ಯರನ್ನ ಓಡ್ಸಕ ಹೆಂಗಿಲ್ಲ ಇನ್ನ ಕಾಣ್ದಿರೋ ದೌಣಿ ಓಡ್ಸಕ್ರಿ ನಿಮ್ ಕಣ್ಗಳಿಗೆ ಕಾಣ್ಲಿಲ್ಲ ಅಂದ್ರೆ ಮಂದ್ರವಾದಿನ ಕಸ್ಬಿಡಿ ಅವ್ರನ್ನ ಏನಾರು ಕರ್ಸಿದ್ರ ರೊಕ್ಕ ನಾವ್ ಕೊಡ್ಬೇಕಾಗ್ತ ಅವ್ರನ್ನ ಕರ್ಸಿದ ತಪ್ಪಿ ಶ್ರುತಿ ಏನಾರು ರಾಂಗ್ ಆದ್ನಂದ್ರ ಅವಾಗ ನೀವು ಜಗ್ಗನಕ್ಕೆ ಜಗ್ಗನಕ್ಕೆ ಅಂತ ಹಲಗೆ ಬಾರ್ಸ್ಕೊ ಗ್ಯಾರಂಟಿ ಪ್ರಾಣಿ ಮೊದಲ ಇವ್ರ ಮೈ ಮೇಲೆ ಚುಮ್ನಿಯನ್ನೇ ಸುರ್ಕೊಂಡ್ ಅವ್ರಿಗೆ ಆಡ್ಲಿಕ್ಕೆ ಅವ್ರ ಮುಂದೆ ಕಡ್ಡಿ ಪೆಟ್ಟಿಗೆ ತೋರ್ಸ್ಬೇಡ ನೋಡಿ ಯಾವ ಮಂತ್ರವಾದಿನೂ ಬೇಡ ಯಾರನ್ನೂ ಬೇಡ ಇವ್ರನ್ನ ಒಬ್ಬ ಒಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಚೆಕ್ ಮಾಡ್ಸೋಣ ನೋಡ್ ಬಂದ ಈ ಡಾಕ್ಟ್ರು ಮಂತ್ರವಾದಿ ಅಂತೆಲ್ಲ ಸುತ್ತಾಡಿ ದುಡ್ಡು ಖರ್ಚು ಮಾಡೋ ಬದಲು ಆ ದೇವದ ಎರಡನೇ ಕಂಡೀಷನ್ ಪ್ರಕಾರ ಅದೇ ದುಡ್ಡನ್ನ ದೇವಕ್ಕೆ ಕೊಟ್ಬಿಟ್ರೆ ಹೇಗೆ ಒಂದ್ ಲಕ್ಷ ಹತ್ತು ಸಾವಿರ ಇಲ್ಲಿಂದಲ್ಲ ನೋಡ ಪುರಿ ನೀನ್ ಏನಾದ್ರು ಆಸ್ಪತ್ರೆ ಹೋದ್ರೆ ಅದು ಡ್ಯಾಮೇಜ್ ಆಗಿದೆ ಇದು ಡ್ಯಾಮೇಜ್ ಆಗಿದೆ ಅದನ್ನ ಸ್ಕ್ಯಾನಿಂಗ್ ಮಾಡ್ಬೇಕು ಇದನ್ನ ಎಕ್ಸ್ರೇ ಮಾಡ್ಬೇಕು ಅಂತ ಮಿನಿಮಮ್ 5 ಲಕ್ಷ ವಸೂಲಿ ಮಾಡ್ತಾರೆ ಕಣಯ್ಯ ಅದ್ರ ಬದಲು 1 ಲಕ್ಷ ಕೊಟ್ಬಿಟ್ಟು ಆ ದೇವದ ಜೊತೆ ಕಾಂಪ್ರಮೈಸ್ ಮಾಡ್ಕೊಬಿಟ್ರೆ ಯಾಕೆ ನಮ್ ಓನರ್ ಲೆಕ್ಕಾಚಾರ ಬರ ಬರದ್ರೆ ಹೆಂಗಾರೆ ಮಾಡಿ ರೊಕ್ಕ ತಂದ ಅಕ್ಕಿ ಕೊಡ್ರಿ ಇಲ್ಲ ಅಂದ್ರೆ ಅಕ್ಕಿನ ಮದುವೆ ಆಗಿ ಅಕ್ಕಿ ಜೊತೆ ಸಂಸಾರ ಮಾಡಿ ಬೇಡಪ್ಪ ನಾನ್ ದುಡ್ಡಿಗೆ ಏನಾದ್ರೂ ಮಾಡಿ ಅರೇಂಜ್ ಮಾಡ್ತೀನಿ ಅವ್ರ ಕಾಟದಿಂದ ತಪ್ಪಿಸ್ಕೊಂಡ್ರೆ ಸಾಕು ರೀ ಪುರಿ ಏನ್ರಿ ನಿಮ್ ಜೀವನ ಒಂದ್ ಬಟ್ಲ ಪಾಣಿ ಸಂಬಂಧ 1 ಲಕ್ಷ ರೂಪಾಯಿ ಕಳ್ಕೊಬೇಕಲ್ರಿ ಏ ಚಿಂತಾಂಜಿ ಪಾನಿ ಕುಡ್ದು ಪ್ರಾಣ ಹೋಗ್ದೇ ಇದ್ದಿದ್ರೆ ಆ ಶ್ರುತಿ ಇನ್ನೆಷ್ಟು ಸಂಪಾದನೆ ಮಾಡ್ತಿದ್ಲು ಅನ್ನೋದನ್ನ ಲೆಕ್ಕ ಹಾಕು ನೋಡಿ ಪುರಿ ಬ್ರದರ್ ಅವರೇ ಇವತ್ತಾದ್ರೂ ದುಡ್ಡು ತಂದು ಆ ಶ್ರುತಿ ಕೊಟ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಗೂ ದೇವಗಳಿಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ ಬೇಗ ದುಡ್ಡು ತಂದು ಕೊಟ್ಬಿಡಿ ಇಲ್ದೇ ಇದ್ರೆ ಗೊತ್ತಲ್ಲ ನಾನಿನ್ನ ಬಿಡಲಾರೆ ಸಿಕ್ಕಿದ್ದಲ್ಲ ಕಣೋ ನನ್ ದುಡ್ಡು ಯಾರ ಹತ್ರ ಸಿಕ್ಕೊಂಡಿತ್ತೋ ಅಲ್ಲೆಲ್ಲ ಹೋಗಿ ಕಾಡಿ ಬೇಡಿ ತಕೊಂಡ್ಬಂದಿ ದುಡ್ಡಿದು ಇದ್ರಲ್ಲಿ 1 ಲಕ್ಷ 10 ಸಾವಿರ ರೂಪಾಯಿ ಕರೆಕ್ಟ್ ಇದೆ ಈ ದುಡ್ಡನ್ನ ಶುದ್ಧಿ ಹತ್ರ ಕೊಟ್ಟು ಪಾನಿನಲ್ಲಿ ನನ್ನ ತಲೆಯನ್ನ ತೊಳ್ಕೊಂಡ್ಬಿಡ್ತೀನಿ ರೊಕ್ಕ ಕೊಟ್ ಮೇಲೆ ಬಿಟ್ಟು ಹೋಗ್ದೆ ಇನ್ನೇನ್ ಮಾಡ್ತಾಳ್ರಿ ಅಕ್ಕಿ ಕಾಡ್ಲಿಕ್ಕದ ಇದ್ರ ಸಂಬಂಧ ಅಲ್ಲನ್ರಿ ಪೂರಿ ನಿಧಾನವಾಗಿ ಯೋಚನೆ ಮಾಡು ನೀನ್ ಅವ್ರನ್ನ ಮದುವೆ ಆಗ್ಬಿಟ್ರೆ ಈ ದುಡ್ಡು ನಿಮ್ಮ ಹತ್ರನೇ ಉಳ್ಕೊಳುತ್ತೆ ಆಮೇಲೆ ಇದೇ ದುಡ್ಡಿಂದ ನೀವಿಬ್ರು ಹನಿಮೂನ್ ಹೋಗಿ ಬರ್ಬೋದಲ್ವಿ ಇಲ್ಲ ಇಲ್ಲ ಹನಿಮೂನ್ ಕಾಮಿಡಿ ಎಂಪಿ ಅವಳನ್ನ ನಿನ್ ಮದುವೆ ಮಾಡ್ಬೇಕಂತ ಆಸೆ ಇದ್ರೆ ನನ್ನ ಹತ್ರ ಹೇಳು ಅವಳತ್ರ ಮಾತಾಡಿ ನಿಮ್ಮಿಬ್ರಿಗೆ ಮದುವೆ ಮಾಡ್ತೀನಿ ಅಷ್ಟೇ ಅಲ್ಲ ಇನ್ನು 1 ಲಕ್ಷ ಸಾಲ ಮಾಡಿ ನಿಮ್ಮಿಬ್ರನ್ನ ಹನಿಮೂನ್ ಕಳ್ಸ್ಕೊಡ್ತೀನಿ ಮದುವೆ ಆಗೋ ಜಾಣ ಅಂದ್ರೆ ನೀನೆ ನನ್ನ ಹೆಂಡತಿ ಆಗು ಅಂತ ಅಂದ್ರಂತೆ ಹಂಗಾಯ್ತು ನಿನ್ ಕತೆ ಅಯ್ಯೋ ಯಾರು ಮದುವೆ ಆಗೋದ್ ಬೇಕಾಗಿಲ್ಲ ಮೊದ್ಲು ದುಡ್ಡು ಕೊಟ್ಟು ನಿನ್ನ ಪ್ರಾಣ ಉಳಿಸ್ಕೋ ಅಯ್ಯೋ ದುಡ್ಡು ತಂದಿದ್ನಲ್ಲಪ್ಪ ಅವ್ರ ಕಂಡಾಗಿಲ್ಲ ಒಂದ್ಸಾರಿ ಜೋರಾಗಿ ಶ್ರುತಿ ಅಂತ ಕರೀರಿ ಬಂದ್ಬಿಡ್ತಾಳೆ ಓಕೆ ಶ್ರುತಿ 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 ಸಿಕ್ತು ನೋಡು ಶ್ರುತಿ 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 ಎಲ್ಲಿ ಹೋಗ್ಬಿಟ್ಟೆ ನೀನು ಅಯ್ಯೋ ಇಷ್ಟೊತ್ತು ದುಡ್ಡು ಬೇಕು ಬೇಕಂತ ಕೇಳಿದ್ರು ದುಡ್ಡು ಬಂದ ಮೇಲೆ ಅವಳು ಬರ್ತಾ ಇಲ್ವಲ್ಲ ನನ್ನ ಯಾಕೆ ಹಿಂಗ್ ನೋಡ್ಲಿಕ್ಕತ್ತೀರಿ ನಾನು ಹಾಕಿನ ಮುಚ್ಚಿಟ್ಟ ಅನ್ಕೊಂಡ್ರನ ಹಾಗಿಲ್ಲ ರೇಣುಕಾ ನಿನ್ನ ಕಂಡ್ರನೇ ಅವಳು ಭಯ ಅದಕ್ಕೆ ನೀನ್ ರೂಮ್ ಒಳಗಡೆ ಹೋಗು ಅವಳು ಆಮೇಲೆ ಬರ್ತಾರೆ ನಾನು ಒಂದ್ಸಲ ಹಾಕಿ ನೋಡ್ತೇನ್ರಿ ಈಗ ಎಕ್ಸಿಟ್ ಕೊಡು ಅವಳು ಬಂದ ಮೇಲೆ ಎಂಟ್ರಿ ಕೊಡುವಂತೆ ಮಾತ್ರ ನೀವು ನೋಡ್ತಾ ಇದ್ದೀರಾ ಸುವರ್ಣ ಸುದ್ದಿ ರೇಣುಕಾ ಅವ್ರ ರೂಮ್ ಹೋಗ್ಬಿಟ್ಲು ಬೇಗ ಬಂದ್ಬಿಡಮ್ಮ ಮೈಲಾದ್ರಿ ನೀನು ಸಿದ್ದರೂಢ ಭಕ್ತ ಅಲ್ವಾ ಅದಕ್ಕೆ ಅವ್ಳು ಬರ್ತಾ ಇಲ್ಲ ಅಂತ ಕಾಣುತ್ತೆ ನೀನು ರೂಮ್ ಹೋಗಿ ಎಂತ ಚಿತ್ರದಲ್ಲಿ ನಾ ಹೋಗಾಗಿಲ್ರಿ ಇಲ್ಲೇ ಇರವ ಮನುಷ್ಯರ ಮೊಸಡಿ ನೋಡ್ ನೋಡಿ ಸಾಕಾಗಿದೆ ನಾ ದೇವದ ಮಾರಿ ನೋಡವ ನೀನು ಹೋಗಿಲ್ಲ ಅಂದ್ರೆ ನಾಳೆ ದೆವ್ವತ್ತ ಆಡ್ಬಿಡ್ತೀನಿ ನಮ್ಮ ಮನೆಯಾಗ ನಾವ ಬಂದಿ ಆಗ್ಬೇಕಾಗೈತಿ ಎಂತೆಂತ ಮಂದಿ ನಮ್ಮ ಮನೆ ಸೇರಿಸ್ತು ಯಜ್ಜ
ಸುತಿ ಆ ಸೌದತ್ತಿ ಎಲ್ಲಾದರೂ ಓದಲು ಈ ಸಿದ್ಧರೂಢನು ಹೋದ ದಯವಿಟ್ಟು ಬಂದ್ಬಿಡಮ್ಮ ಸುತಿ ಸುತಿ ಅಂದ ನೀನು ಇಂಜೆಕ್ಷನ್ ಚುಚ್ಚೋದ್ರಲ್ಲಿ ಸ್ಪೆಷಲಿಸ್ಟ್ ಅವಳು ಬಂದ್ರೆ ಎಲ್ಲಿ ನೀನು ಚುಚ್ಚ್ಬಿಡ್ತೆ ಅಂತ ಎದುರ್ಕೊಂಡು ಬರ್ತಾ ಇಲ್ಲ ನೀನು ನಿನ್ನ ರೂಮ್ಗೆ ಹೋಗ್ಬಿಡವ ರೀ ನಾನು ಬದುಕಿರೋರ್ಗೆ ಚುಚ್ತೀನಿ ಸತ್ತಿರೋರ್ಗಲ್ಲ ಬದುಕಿರೋರ್ಗೆ ಸುತ್ತಿದ್ರು ತಾನೆ ಸಾಯೋದು ಹೋಗಮ್ಮ ನಿನ್ನ ರೂಮ್ಗೆ ಕರ್ಕೊಳ್ಳಿ ಸುತಿ 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 ಗೊತ್ತಾಯ್ತು ಬಿಡು ನಾನು ಬ್ಯಾಚುಲರ್ ಅವಳು ಬಂದ್ರೆ ಎಲ್ಲಿ ಮದುವೆ ಆಗ್ಬಿಡ್ತೀನಿ ಅಂತ ಬರ್ತಿಲ್ಲ ಅಲ್ವಾ ಸರಿ ಬಿಡಪ್ಪ ನಿನ್ನ ವ್ಯವಹಾರ ನೀನು ಮುಗಿಸ್ಕೋ ನಾನು ಬರ್ತೀನಿ ಮಂದ ಎಲ್ಲಿ ಹೋದ್ರು ನನ್ನ ಹಿಂದೆ ಬಂದ್ಬಿಡ್ತೀರಲ್ಲ ನಾನು ಹೇಳೋವರೆಗೂ ಹೀಗೆ ಇರಬೇಕು ಇಲ್ಲ ಅಂದ್ರೆ ನನ್ನ ಮೇಲೆ ಆನೆ ಏನಾಯ್ತು ಸುತಿ ಈ ದುಡ್ಡು ತಾನೆ ನೀನ್ ಕಾಡಿದ್ದು ಈಗ ದುಡ್ಡು ತಂದಿದ್ದೀನಿ ತಕೊಂಡು ಹೋಗ್ಬಿಡು ಇಲ್ಲಾದ್ರೆ ನಾ ಈ ದುಡ್ಡನ್ನ ಕೊಡಲಾರೆ ಕೊಡಲಾರೆ ಅಂದ್ರೆ ನಾ ನಿನ್ನ ಬಿಡಲಾರೆ ನೋಡು ನೀನ್ ಕೇಳಿದ ದುಡ್ಡು ತಂದಿದ್ದೀನಿ ತಗೋ ನನ್ನ ಬಿಟ್ಬಿಡು ಸರಿ ಪಟ್ಟಿ ತೆಗೀರಿ ಇವಳೇನು ಶ್ರುತಿ ದೇವರ ಮನೆ ನಿಂತಿದ್ದಾಳೆ ದುಡ್ಡು ಕೊಡೋವರೆಗೆ ಅವ್ರು ನಿಮ್ ಕಾಣ್ತಾ ಇಲ್ಲ ದುಡ್ಡು ಕೊಟ್ಟ ಮೇಲೆ ಕಾಣ್ತಲ್ಲ ಅಂತೀರಿ ದೇವ್ರ ಮನೆ ಹೆಂಗದರಿ ಕರೆಕ್ಟ್ ದೇವ್ರ ಹೆಸರು ಹೇಳಿದ್ರೆ ಓಟ್ ಆಯ್ತಾ ಇವಳು ದೇವ್ರ ಮನೇಲಿ ಹೆಂಗ ನಿಂತ್ಕೊಂಡಿದ್ದಾಳೆ ನಾನ್ ದೆವ್ವ ಆಗಿದ್ರೆ ತಾನೆ ದೇವ್ರ ಮನೆಗೆ ಹೋಗಕ್ಕೆ ಹೆದ್ರಕೋಬೇಕು ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಒಂದ್ ಚಿಕ್ಕ ಸೀನ್ ಇದೆ ಅದನ್ನ ನೋಡ್ಕೊಂಡ್ ಬರ್ಬೇಕು ಕೂಡಿ ನಿಂತ್ಕೊಳ್ಳಪ್ಪ ಎಂತದ ಈ ಕಡೆ ಅಲ್ಲ ಕೊಟ್ಟು ದುಡ್ಡು ವಾಪಸ್ ತಂದ್ಕೊಳ್ಳೋ ಆಮೇಲೆ ನಾನ್ ತಾನೆ ಬರ್ಬೇಕು ದಯವಿಟ್ಟು ನನ್ನ ದುಡ್ಡನ್ನ ಕೊಟ್ಬಿಡಪ್ಪ ಎಂತ ಲತ್ತೆ ಆಗ್ತಾ ನಿಂದು ನಿನ್ನ ಹತ್ರ ಬಿಸಿನೆಸ್ ಅಂತ ದುಡ್ಡು ತಗೊಂಡಿದ್ದು ಎಲ್ಲ ಲಾಸ್ ಆಗ್ಬಿಡ್ತು ನಿನ್ ಲಾಸ್ ಮಾಡ್ಕೊಂಡ್ರೆ ನಾನ್ ಜವಾಬ್ದಾರನ ನೋಡು ಅದು ನನ್ನ ಮೊಮ್ಮಗ ಮದುವೆಗೆ ಅಂತ ಇಟ್ಟಿರೋ ದುಡ್ಡು ದಯವಿಟ್ಟು ಕೊಟ್ಬಿಡಪ್ಪ ಬಡ್ಡಿ ಏನ್ ಕೊಡ್ಬೇಡ ದುಡ್ಡೇ ಇಲ್ಲ ಬಡ್ಡಿ ಎಲ್ಲಿಂದ ಕೊಡೋದು ಬಿಸ್ನೆಸ್ ಆಗಲಿ ಎಲ್ಲ ಸೆಟಲ್ ಮಾಡ್ತೀವಿ ನೋಡು ನೀನೇನ ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನನ್ನ ಆತ್ಮ ಬಂದು ನಿನ್ನ ಕಾಣುತ್ತೆ ನೋಡು ಏ ಬದುಕಿರೋರ್ಗೆ ನಾನು ಎದುರಲ್ಲ ಅಂತಂದ್ರೆ ಆತ್ಮಕ್ಕೆ ಎದುರ್ತೀನ ನೀವು ದವಕ್ಕೆ ಎದುರಲ್ಲ ಅಂದಿದ್ದಕ್ಕೆ ದವ ತರ ಬಂದು ನನ್ನ ಎದುರಿಸ್ಬಿಟ್ಟ ತಂತ್ರಕ್ಕೆ ಪ್ರತಿತಂತ್ರ ಮಾಡಿದ್ರೆ ತಾನೆ ಕಾಯುದ್ರೋದು ತಾತ ತಗೊಳ್ಳಿ ದುಡ್ಡು ಇದ್ರಲ್ಲಿ 1 ಲಕ್ಷ ರೂಪಾಯಿ ಇದೆ ಜೊತೆಗೆ 10,000 ರೂಪಾಯಿ ಬಡ್ಡಿ ನಾನ್ ಮಾಡಿದ್ರೆ ಒಂದು ಕೆಲಸನ ನೀನ್ ಮಾಡ್ಬಿಟ್ಟಲ್ಲ ಮೊಮ್ಮಗಳೇ ತಾತ ಈ ಕೆಲ್ಸದಲ್ಲಿ ನಾನು ಒಬ್ಳೇ ಅಲ್ಲ ನನ್ ಜೊತೆಗೆ ಇವರೆಲ್ಲ ನನ್ ಕೈ ಜೋಡಿಸ್ ಇಂಥವ್ರು ಇರೋದಂದ್ರೆ ನಮ್ಮಂತವ್ರು ಬದುಕ್ತಾ ಇರೋದು ಹಂಗ ಅನ್ಬೇಡ್ರಿ ಸರ್ ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ ಮ್ಯಾಲ ಇರ್ಬೇಕ್ರಿ ನಾವೆಲ್ಲ ಆರಾಮಾಗಿದ್ದ್ರಿ ಒಟ್ಟಲ್ಲಿ ನೀವೆಲ್ಲ ಒಟ್ಟಿಗೆ ಸೇರಿ ನಾಟಕ ಮಾಡಿ ನಾನು ಎದುರಿಸಿ ದುಡ್ಡು ವಸೂಲು ಮಾಡ್ಬಿಟ್ಟೆ ನಿಮ್ಗೆ ಹೆದರ್ಸಿದ್ರೆ ತಾನೆ ಮುಂದಿನ ಸಾರಿ ಇಂತ ತಪ್ಪು ಮಾಡಬಾರ್ದು ಅಂತ ಗೊತ್ತಾಗೋದು ಓಕೆ ಲಿಮಿಟ್ ತಾತ ಇವಳು ನಿಮ್ ಮೊಮ್ಮಗಳಂತ ಗೊತ್ತಾಗಿ ತುಂಬಾ ಸಂತೋಷ ಆಗಿದೆ ಈ ದುಡ್ಡು ವಸೂಲು ಮಾಡಕ್ ಮುಂಚೆ ನಿಮ್ ಮೊಮ್ಮಗಳು 2 ಕಂಡೀಷನ್ ಹಾಕಿದ್ಲು 1ನೇ ಕಂಡೀಷನ್ ನಾ ದುಡ್ಡು ವಾಪಸ್ ಕೊಟ್ಟು ಓಕೆ ಮಾಡಿದೀನಿ 2ನೇ ಕಂಡೀಷನ್ ನೀವೇ ಓಕೆ ಮಾಡ್ಬೇಕು ಏನದು ನಿಮ್ ಮೊಮ್ಮಗಳನ್ನ ನನಗೆ ಮದುವೆ ಮಾಡಿ ಕೊಡ್ಬೇಕು